मुरली अमृत की धारा है धारा जो देती दुखों से किनारा। मुरली अमृत की धारा है धारा जो देती दुखों से किनारा। भूले जीवन में हो जा करना दोबारा। ಪರಮಾತ್ಮ ಯಾರಿಗೆ ವರದಾನ ಕೊಡ್ತಿದ್ದಾರೆ? ಯಾರು ಕಲ್ಪದೆಯಿಂದ ನಾನು ಕೊಟ್ಟಿರುವ ವರದಾನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಯೋಗದಲ್ಲಿ ಪ್ರಯೋಗ ಮಾಡಿ ಆ ಶಕ್ತಿಯ ಶಾಂತಿಗಳನ್ನು ಅನುಭವ ಮಾಡಿದ್ರೋ ಅವರನ್ನೇ ಆರಿಸಿಕೊಂಡಿದ್ದಾರೆ. ನಾವಿಲ್ಲಿ ಕೂತಿರೋರೆಲ್ಲ ಫಲೀಭೂತ ಭೂಮಿಗಳು. ಅದಕ್ಕೆ ಪರಮಾತ್ಮ ನಮ್ಮನ್ನು ಆರಿಸ್ಕೊಂಡಿರೋದು. ಪರಮಾತ್ಮ ಕೊಡುವಂಥ ಅಮೂಲ್ಯ ಜ್ಞಾನ ರತ್ನಗಳನ್ನು ಸುಮ್ಮನೆ ನಾಟಿ ಮಾಡ್ತಾ ಇಲ್ಲ. ಬರಡು ಭೂಮಿಯಲ್ಲಿ ಭಗವಂತ ಹಾಕ್ತಾರಾ? ಬರಡು ಭೂಮಿಯಲ್ಲಿ ಹಾಕೋದಕ್ಕೆ ಪರಮಾತ್ಮನಿಗೆ ಗೊತ್ತಿಲ್ವಾ ಯಾವ ಭೂಮಿಯಲ್ಲಿ ಹಾಕಿದರೆ ಬರುತ್ತೆ ಅಂತ? ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಂದರೆ ಏನರ್ಥ? ಯೋಗ್ಯ ಭೂಮಿಗಳು ನಾವು ಒಬ್ಬೊಬ್ಬ ಬ್ರಾಹ್ಮಣರು ಕೂಡ. ಆ ಯೋಗ್ಯ ಭೂಮಿಯಲ್ಲೇ ಪರಮಾತ್ಮ ಇಂಥ ವರದಾನಗಳನ್ನು ಬಿತ್ತುತ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ವರದಾನನೂ ಏನಿದೆ? ಕ್ಯಾಚಿಂಗ್ ಪವರ್ ಮೂಲಕ ನಿಮ್ಮ ಹಳೆಯ ಸಂಸ್ಕಾರವನ್ನು ಕಂಪ್ಲೀಟಾಗಿ ಇಮರ್ಜ್ ಮಾಡಿಕೊಳ್ಳಿ. ಆವಾಗ ನೀವು ಕಂಪ್ಲೀಟಾಗಿ ಆ ಸ್ವರೂಪದಲ್ಲಿ ಬಂದಾಗ ಶಕ್ತಿಶಾಲಿಗಳಾಗ್ತೀರಿ. ಹಿಂದಕ್ಕೆ ಹೋಗ್ಬೇಕಷ್ಟೇ. ಮೆಮೊರಿ ಪವರ್, ಕ್ಯಾಚಿಂಗ್ ಪವರ್ ಅಂದ್ರೇನು? ಯಾರೋ ಒಂದು 5 ವರ್ಷದ ಹಿಂದೆ ನೋಡಿರ್ತೀವಿ, ಅವ್ರ ಜೊತೆ ಮಾತಾಡಿರ್ತೀವಿ, ಅವ್ರ ಅಪೋಸಿಟಾಗಿ ಎದರಲ್ಲಿ ಬರ್ತಾರೆ, ನಮಗೆ ಗೊತ್ತಾಗಲ್ಲ ಯಾರು ಅಂತ, ಅವರು ಟಕ್ ಅಂತ ಕಂಡುಹಿಡ್ಬಿಡ್ತಾರೆ, ನೀವು ಎಂಥವ್ರ ಮಗ ಅಲ್ಲ, ಇಂಥ ಕಡೆ ಬಂದಿದ್ರಲ್ಲ ಅಂತ 5 ವರ್ಷದ ಹಿಂದೆ. ಎಲ್ರಿಗೂ ಅಷ್ಟು ಸ್ಪಷ್ಟವಾಗಿ ನೆನಪಿರಲ್ಲ ಅವ್ರಿಗೆ. ಯಾಕೆ? ಆ ಕ್ಯಾಚಿಂಗ್ ಪವರ್ ಚೆನ್ನಾಗಿದೆ ಅವರಿಗೆ. 5 ವರ್ಷದ ಹಿಂದೆ ನಾವು ಯಾವತ್ತೋ ಎಲ್ಲೋ ಒಂದು ದಿನ ಒಂದು ಕ್ಷಣ ಭೇಟಿಯಾಗಿರೋದು, ಬಸ್ಸಲ್ಲೋ ಟ್ರೈನಲ್ಲೋ ಎಲ್ಲೋ ಭೇಟಿಯಾಗಿರೋದು, ಈಗ ಮಧುಬನಕ್ಕೆ ಹೋಗ್ತೀವಿ, ಎಷ್ಟೋ ಮಿಲನದ ಹಿಂದೆ ಅವ್ರು ಭೇಟಿಯಾಗಿರ್ತಾರೆ. ಯಾವಾಗ ಒಂದ್ಸಲಿ 4 ಮಿಲನನೋ 5 ಮಿಲನನೋ 5 ವರ್ಷದೋ 10 ವರ್ಷದಿಂದ ಭೇಟಿಯಾಗಿರ್ತಾರೆ ಒಂದ್ಸಲಿ. ಈಗ ಮತ್ತೆ ಬಾಬನ ಮಧುಬನ ಮಿಲನಕ್ಕೆ ಹೋದಾಗ ಮತ್ತೆ ಸಿಕ್ಬಿಡ್ತಾರೆ ಅವರು, ಫಾರಿನ್ನವರೇ ಇರ್ಬೋದು ನಮ್ಮ ದೇಶದವರಿರ್ಬೋದು. ಅವಾಗ ಕರೆಕ್ಟಾಗಿ ನಾವು ಗುರುತಿಸಿಬಿಡ್ತೀವಿ, ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ. ಆವಾಗ ಅವ್ರೇನು ಹೇಳ್ತಾರೆ? ಕ್ಯಾಚಿಂಗ್ ಪವರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿನೂ ಕೂಡ ಕ್ಯಾಚಿಂಗ್ ಪವರ್ ಅಂದರೆ ಏನು? ನಮ್ಮದು ಹಿಂದಿಂದನ್ನು ನಾವು ನೆನಪು ಮಾಡ್ಕೊಳ್ಳೋದಷ್ಟೇ. ಹೊಸದಾಗಿ ಏನೋ ಕ್ಯಾಚ್ ಮಾಡಬೇಕಾಗಿಲ್ಲ, ನಾವಿಲ್ಲಿ ಇಲ್ಲದೇ ಇರೋದು ಕ್ಯಾಚ್ ಮಾಡಬೇಕಾಗಿಲ್ಲ. ನಮ್ಮ ಸಂಸ್ಕಾರದ ಒಳಗಡೆ ನಮ್ಮ ಎಲ್ಲ ಸ್ವರೂಪದ ಚಿತ್ರದ ಫೋಟೋಗಳು ಇದೆ. ಆ ಫೋಟೋವನ್ನು ತೆಗಿಬೇಕಿದೆ. ಎಲ್ಲಿದೆ ಅದು? ಸಂಸ್ಕಾರ ಅನ್ನೋ ಡಬ್ಬಿಯೊಳಗಡೆ ಫುಲ್ ಪ್ಯಾಕ್ ಆಗಿ ತುಂಬಿಟ್ಟಿದ್ದಾರೆ. ಕಲಿಯುಗದ ಸಂಸ್ಕಾರದ ಮೇಲಿದೆ, ಅದರ ಕೆಳಗಡೆ ದ್ವಾಪರ ಯುಗದಿದೆ, ಅದರ ಕೆಳಗಡೆ ತ್ರೇತಾಯುಗದಿದೆ, ಅದರ ಕೆಳಗಡೆ ಸತ್ಯಯುಗ, ಅದರ ಕೆಳಗಡೆ ಬ್ರಾಹ್ಮಣ ಸಂಗಮ ಯುಗದಿದೆ. ಇಷ್ಟೂ ಫೋಟೋಗಳ ಕೆಳಗಡೆ ಅದು ಕೂತ್ಕೊಂಡಿದೆ. ಬ್ರಾಹ್ಮಣದ ಆದಿ ಸ್ವರೂಪದ್ದು ಫರಿಸ್ತಾ ಇದೆ, ದೇವತಾ ಇದೆ ಅಲ್ಲೇ, ಆಮೇಲೆ ಪೂಜೆ ಇದೆ. ಇಷ್ಟೆಲ್ಲ ಸಂಸ್ಕಾರಗಳು ಅದರ ಮೇಲೆ ಎಷ್ಟು ಕೂತಿದೆ ಈಗ? ದ್ವಾಪರ ಯುಗದಿಂದ ಎಲ್ಲ ಚಿತ್ರಗಳು ಮತ್ತು ಭಕ್ತಿಯ ಚಿತ್ರಗಳು ಬಂದು 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 ಮೇಲೆ ಕೂತಿದ್ವಿ. ವಿಕಾರದ ಚಿತ್ರಗಳು ಮೇಲೆ ಕೂತಿದೆ, ಯಾಕಂದರೆ ಜನ್ಮಗಳು ಇದು ಜಾಸ್ತಿ, ಅದು ಕಡಿಮೆ. ಅದು ಕಡಿಮೆ ಇದೆ ಫೋಟೋಗಳು, ಇದು ಜಾಸ್ತಿ ಇದೆ. ಯಾಕಂದರೆ 41 ಜನ್ಮ ಕಲಿಯುಗದಲ್ಲಿ, 21 ಜನ್ಮ ದ್ವಾಪರದಲ್ಲಿ, ಅವೆಲ್ಲ ಸೇರಿ 21 ಜನ್ಮ ಅಷ್ಟೇ. ಅವು ಫೋಟೋಗಳು ಕಡಿಮೆ ಇದ್ದಾವೆ, ಇವು ಫೋಟೋಗಳು ಜಾಸ್ತಿ ಇದ್ದಾವೆ. ಅದರ ಮೇಲೆ ಒಂದು 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 ಬಂದು ಕೂತ್ಕೊಂಡು ಭಯ, ದುಃಖ, ಚಿಂತೆ, ಅಶಾಂತಿ, ಈ ಸಂಸ್ಕಾರಗಳೇ ನಮಗೆ ಜಾಸ್ತಿ ಕಾಣಿಸ್ತಾ ಇರೋದು. ಮನಸ್ಸು ಸ್ವಲ್ಪ ಖಾಲಿ ಇದ್ದರೆ ಸಾಕು, ಯಾಕೆ ಚಿಂತೆ ಮಾಡುತ್ತಂದ್ರೆ ಒಳಗಿರೋದೆಲ್ಲ ಅದೇ ತುಂಬಿಕೊಂಡಿರೋದು. ನಾವು 21 ಜನ್ಮ ಆದಮೇಲೆ ಉಳಿದಿರೋದೆಲ್ಲ ಬರೀ ಭಯದ ಸಂಸ್ಕಾರಗಳು, ಭಯದ ಚಿತ್ರಗಳೇ ಇರೋದು ನಮಗೆ, ದುಃಖದ ಚಿತ್ರಗಳೇ ಇರೋದು, ಅಶಾಂತಿಯ ಚಿತ್ರಗಳೇ ಇರೋದು.
ಇದನ್ನು ನಾವು ಸ್ವಲ್ಪ ಮನಸ್ಸನ್ನು ಏಕಾಗ್ರ ಮಾಡೋದಕ್ಕೇ ನಮಗೆ ಬೇಜಾರಾಗುತ್ತೆ. ಯಾರಾದರೂ ಹೊಸದಾಗಿ ಯೋಗ ಮಾಡೋಕ್ಕೆ ಆರಂಭ ಮಾಡಿದಾಗೆ ಮೊದಲಕ್ಕಿಂತಲೂ ಯಾಕೋ ನನಗೆ ತಲೆನೋವು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ ಕೆಲವರು, ಯಾಕೋ ನನಗೆ ಆಲೋಚನೆಗಳು ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ತಾರೆ, ಚಿಂತೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ, ದುಃಖ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಕೆಲವರು ಹತ್ತು ಬಿಡ್ತಾರೆ. ಯಾಕೆಂದರೆ ಒಳಗಡೆ ಮನಸ್ಸು ಹೋದರೆ ಸಾಕು ಅದು ಬಗದಷ್ಟು ಬರೀ ದುಃಖದ ಚಿತ್ರಗಳೇ ತೋರಿಸುತ್ತೆ. ಯಾಕಂದರೆ ಅಷ್ಟು ಆಳವಾಗಿ ಹೋಗೋಷ್ಟು ತಾಕತ್ತು ಇವ್ರ ಹತ್ರ ಇಲ್ಲ, ಅಷ್ಟು ಏಕಾಗ್ರತೆ ಮಾಡೋಷ್ಟು ಶಕ್ತಿ ಇರೋದಿಲ್ಲ. ಅದು ಮೇಲೆ ಮೇಲೆ ಹೋದರೆ ಮೇಲೆ ಮೇಲೆ ಸಿಗೋದೇನು ಸಿಗುತ್ತೆ, ಅದೇ ದ್ವಾಪರಯುಗ ಕಲಿಯುಗದ ಚಿತ್ರಗಳೇ ಸಿಗ್ತಾವೆ. ಮನಸ್ಸು ಹೊರಗಿದ್ರೆ ಅಟ್ಲೀಸ್ಟ್ ಒಂದಿಷ್ಟು ಖುಷಿಯಾಗಾದರೆ ಇರ್ತಾರೆ, ಒಳಗೆ ಕಳಿಸ್ರಿ ಅಂದ್ಬಿಟ್ರೆ ಪೂರ್ತಿ ಒಳಗೆ ಹೋದ್ರೆ ಮಾತ್ರ ನೀರು, ನೀರು ಬರೋವರೆಗೂ ಬೋರ್ ಹಾಕ್ಬೇಕು ಆಗ್ತೀನಿ ಅಂದರೆ ಇಲ್ಲ, ಸುಮ್ಮನೆ ಪರೆ ಪೌಡ್ರ್ ಬರುತ್ತೆ ಮೇಲೆ ಮೇಲೆ ಹೊಡೆದ್ರೆ ನೀವು. ಆ ಪೌಡ್ರದಲ್ಲಿ ಏನು ಸುಖ ಇದೆ, ಸೌಂಡ್ ಇದೆ ಅಷ್ಟೇ. ಹಾಗೆ ಬಾಬಾರವ್ರು ನಮ್ಗೆ ರಾಜಯೋಗ ಕಲಿಸ್ತಾ ಇರೋದು ಏನಕ್ಕೆ ಅಂತಂದರೆ, ಮನಸ್ಸು ಬುದ್ಧಿಗಳು ಇಂದ್ರಿಯಗಳ ಮುಖಾಂತರ ಹೊರಗಡೆ ಹೋಗೋದನ್ನು ಒಳಗಡೆ ಆತ್ಮದ ಕಡೆಗೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಡಿಗ್ ಮಾಡಬೇಕು, ಡೀಪ್ ಮಾಡಬೇಕು, ಡ್ರಿಲ್ ಮಾಡಬೇಕು, ಒಳಗಡೆ ಆಳ ಕಿಳಿಬೇಕಲ್ಲಿ, ಸಂಸ್ಕಾರದ ಆಳದಲ್ಲಿ ಹೋಗಬೇಕು. ಹೋದಾಗ ಬಾಬಾ ಹೇಳ್ತಾರಲ್ಲ ವಿಕರ್ಮ ವಿನಾಶ, ವಿಕರ್ಮ ಏನು ವಿಕರ್ಮ ವಿನಾಶ ಅಂದರೆ ಈ ಸ್ಮೃತಿಗಳನ್ನು ತೆಗೆದಾಕ್ತಾ ಹೋಗ್ಬೇಕಷ್ಟೇ. ಇದು ಬೇಡ ಇದು ಬೇಡ ಇದು ಬೇಡ ಇದು ಬೇಡ ಅಂತ. ಒಂದು ಕತೆ ಕೇಳಿರಲ್ಲ, ಕಟ್ಟಿಗೆ ಕಡಿಬೇಕಾದ್ರೆ ಕಟ್ಟಿಗೆ ಮಾರುವಾತ ಒಂದು ಬಾವಿ ದಂಡೆ ಮೇಲೆ ಕೂತ್ಕೊಂಡು ಕಟ್ಟಿಗೆ ಕಡಿತಾ ಇರ್ತಾನೆ. ಜಾರಿ ಬಿಟ್ಟು ಕೊಡಲಿ, ಬಾವಿಯೊಳಗೆ ಬಿತ್ತು, ಕೆರೆನೋ ಬಾವಿ ಒಳಗಡೆ ಬಿತ್ತು, ಅವನಿಗೆ ಎಳಿಯೋಕ್ಕಾಗಲ್ಲ, ಈಜು ಬರೋದಿಲ್ಲ, ಅಳತಾ ಕೂಡ್ತಾನೆ. ಇರೋದೇ ಒಂದು ಕಡಲಿ, ನನಗೆ ಒಪ್ಪು ಜೀವನಕ್ಕೆ ಇದು ಒಂದೇ ಆಯುಧ, ನನಗೆ ಬರೋದೇ ಕಟ್ಟಿಗೆ ಕಡಿಯೋದೊಂದೇ ಕೆಲಸ. ಇರೋದೊಂದು ಕೊಡ್ಲಿನೂ ಹೋಯಿತು, ಮನೆಗೆ ಹೋದರೆ ಅಪ್ಪ ಬೈತಾನೆ, ಊಟ ಮಾಡೋದಕ್ಕೇನೂ ಇಲ್ಲ, ಸೌದೆ ತೊಗೊಂಡು ಹೋಗಿಲ್ಲ ಅಂದ್ರೆ ದುಡ್ಡು ಬರಲ್ಲ, ಕಾಳು ಬರಲ್ಲ, ಊಟ ಮಾಡೋಕ್ಕಿಲ್ಲ, ಮನೇಲಿ ಎಲ್ಲರೂ ಉಪವಾಸ. ಮನೆಗೆ ಹೋಗುವಂಗೂ ಇಲ್ಲ, ಕಟ್ಟಿಗೆ ಕಡಿದಿರ, ಊಟ ಮಾಡುವಂಗೂ ಇಲ್ಲ, ಅಳ್ತಾ ಕೂಡ್ತಾನೆ. ಇವನು ಮುಗ್ಧತೆ ನೋಡಿ, ಪರಮಾತ್ಮನಿಗೆ ಕರುಣೆ ಬರುತ್ತೆ. ಆದರೆ ಮುಗ್ಧತೆ ಇದೆ, ಆದರೆ ಪ್ರಾಮಾಣಿಕತೆನೂ ಇದೇನಾ ಇವನ ಹತ್ರ ಅಂತ ಚೆಕ್ ಮಾಡೋ ಸಲಗೆ ಏನು ಮಾಡ್ತಾನೆ, ಯಾಕಪ್ಪ ಯಾಕೆ ಅಳ್ತಾ ಇದೆಯಾ ನೀನು, ಇಲ್ಲ ನಂದು ಹಿಂಗೆ ಕೊಡ್ಲಿ ಬಿದ್ದು ಹೋಗ್ಬಿಡ್ತು, ನಾನು ಕಟ್ಟಿಗೆ ಕಡಿಬೇಕು, ಕಟ್ಟಿಗೆ ತೊಗೊಂಡು ಹೋದರೆ ನನಗೆ ಊಟ ಕೊಡ್ತಾರೆ ಮನೆಯಲ್ಲಿ, ಇಲ್ಲಾಂದ್ರೆ ಅಪ್ಪ ಬಡಿತಾರೆ, ಅದಕ್ಕೆ ನಾನು ಅಳ್ತಾ ಇದ್ದೀನಿ. ಸರಿ ಯಾಕೆ ಚಿಂತೆ ಮಾಡ್ತೀಯ, ನಾನು ಕೊಡ್ತೀನಿ. ಅವನಿಗೆ ಗೊತ್ತಿಲ್ಲ ಇತ್ತ ದೇವರು ಭಗವಂತ ಅಂತ, ಭಗವಂತನ ಭಗವಂತನ ರೂಪದಲ್ಲೇ ಬಂದುಬಿಡ್ತಾನೆ. ಬಂದು ಕೆಳಗಡೆ ಮುಳುಗಿಬಿಟ್ಟು ತಗೋ ಅಂತ ಬಂಗಾರದ ಕೊಡ್ಲಿಯನ್ನು ಒಳಿತಾ ಇರೋದನ್ನು ಕೊಡ್ತಾನೆ ಪೂರ್ತಿಯಾಗಿ. ಅವನೇನು ಹೇಳ್ತಾನೆ, ಇದು ನಂದಲ್ಲ ಅಂತ. ಆಮೇಲೆ ಮತ್ತೆ ಮುಳುಗಿ ಹೌದಾ ತಡಿ ಇನ್ನೋ, ಇನ್ನೂ ಕೆಲವೊಂದಿಷ್ಟಿದೆ ತರ್ತೀನಿ ಅಂತ ಮತ್ತೆ ಮುಳುಗಿಬಿಟ್ಟು ಮತ್ತೆ ಬೆಳ್ಳಿ ಕೊಡ್ಲಿ ತರ್ತಾನ, ಇದು ನಂದಲ್ಲ ಅಂತ. ನಾವು ಮತ್ತೆ ಮುಳುಗಿಬಿಟ್ಟು ಮತ್ತೆ ಕಾಪರದು ಕೊಡ್ಲಿ ತರ್ತಾನೆ, ಇದು ನಂದಲ್ಲ ಅಂತ. ಅವಾಗ ಮತ್ತೆ ಕೆಳಗಡೆ ಮುಳುಗಿಬಿಟ್ಟು ಕೆಬ್ಬಡದು ಕೊಡ್ಲಿ ತರ್ತಾನೆ, ಆ ಇದ ನಂದು ಕೊಡ್ಲಿ ಅಂತ. ನಾವು ಕೊಡ್ಲಿ ಅಂದ್ರೆ ಅರ್ಥ ಆಗುತ್ತಾ, ಈ ಕಡೆ ಮಚ್ಚು ಮಚ್ಚು ಅಂತೀನಿ, ನಮ್ಮ ಕಡೆ ಕೊಡ್ಲಿ ಅಂತ ಇರ್ತವೆ, ಕಟ್ಟಿಗೆ ಕಡಿಯಕ್ಕೆ ಸೌದು ಕಡಿಯಕ್ಕೆ ಬೇರೆ, ಬಟ್ ಅದೇ ಥರ ಬಳಸ್ತಾರೆ ಅಷ್ಟೇ. ಈ ಕಡೆ ಕಟ್ಟಿಗೆ ಕಡಿಯೋದಕ್ಕೆ ಮಚ್ಚು ಬಳಸ್ತಾರೆ, ನಮ್ಮ ಕಡೆ ಅದನ್ನು ಬಳಸ್ತಾರೆ ಅಷ್ಟೇ. ಇಲ್ಲಿ ಕೊಡ್ಲಿಯಲ್ಲಿ ಸಿಗ್ತಾವೆ ಮತ್ತೆ ಇವರಿಗೆ ಕಡಿಮೆ ಇಲ್ಲಿ. ಹಾಗಾಗಿ ಅವಾಗ ಆತನ ಪ್ರಾಮಾಣಿಕತೆಯನ್ನು ನೋಡಿ, ಪರವಾಗಿಲ್ಲಪ್ಪ ನೀನು ಮುಗ್ಧ ಅಷ್ಟೇ ಅಲ್ಲ, ಪ್ರಾಮಾಣಿಕನ ಆಗಿದೆಯಾ, ಇಂಥ ಸಮಯದಲ್ಲಿ ಇಷ್ಟು ಪ್ರಾಮಾಣಿಕರು ಇರೋದೇ ಕಷ್ಟ, ಹಾಗಾಗಿ ನೀವು ಪೂರ್ತಿಯಾಗಿ ಏನು ಮಾಡಿ ಎಲ್ಲ ಕೊಡ್ಲಿಗಳನ್ನು ನೀನೇ ತೊಗೊಂಡು ಹೋಗು ಅಂತ ಕೊಡ್ತಾರೆ. ಹಾಗೆ ಈಗ ಪರಮಾತ್ಮ ಏನು ಮಾಡಿದ್ದಾರೆ, ಒಳಗಡೆ ಸಂಸ್ಕಾರದಲ್ಲಿ ಎಲ್ಲವೂ ಇದೆ, ಈಗ ನಾವೇನು ಮಾಡಬೇಕು, ಉಲ್ಟ ಕೆಬ್ಬಣದ್ದು ಬರ್ತವೆ ನಮಗೆ, ಇದು ನಂದಲ್ಲ, ಕಲಿಯುವುದು ಸಂಸ್ಕಾರ ಬರ್ತವೆ, ಇದು ನಂದಲ್ಲ 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 ಅಂತ ಹೇಳಬೇಕು. ದ್ವಾಪರಯುಗದ ಸಂಸ್ಕಾರಗಳು ಬರುತ್ತೆ, ದುಃಖ ಅಶಾಂತಿ, ಇವು ನಮ್ದಲ್ಲ ನಮ್ಮದಲ್ಲ ಅಂತ. ಮಾನ್ ಶಾನ್ ಅಹಂಕಾರ ದೇಹಾಭಿಮಾನ ಇವೆಲ್ಲ ಬರ್ತವೆ ಸಂಸ್ಕಾರಗಳು, ಇದು ನಮ್ದಲ್ಲ ಇದು ನಮ್ದಲ್ಲ ಇದು ನಮ್ದಲ್ಲ, ಸ್ವಲ್ಪ ಸುಳ್ಳೇಳು, ಸ್ವಲ್ಪ ಮೋಸ ಮಾಡು, ಸ್ವಲ್ಪ ವಿಕಾರದಲ್ಲಿ ಹೋಗು, ಸ್ವಲ್ಪ ಮೋಸ ಮಾಡು, ಸ್ವಲ್ಪ ಮಸ್ತಿ ಮಾಡು, ಅವ್ರನ್ನ ನೋಡು ಇವ್ರನ್ನ ನೋಡು, ಕಾರ್ ತಗ ಸುತ್ತು ಅದು ಮಾಡು ಇದು ಮಾಡು, ಇವೆಲ್ಲ ಬರ್ತವೆ ಸಂಸ್ಕಾರಗಳು ಒಳಗಿಂದ. ಅವಾಗ ಇವೆಲ್ಲ ನಮ್ಮದಲ್ಲ 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 ಅಂತ ಹೋಗೋದೇ ವಿಕರ್ಮ ವಿನಾಶ. ಯಾವಾಗ ದ್ವಾಪರಗಿಂತ ಆಚೆ ತ್ರೇತಾಯುಗದಿಂದ ಆರಂಭವಾಗುತ್ತೆ ಚಂದ್ರವಂಶದಲ್ಲಿ, ಅಲ್ಲಿ ದೈವಿ ಗುಣಗಳ ಒಂದು ಸಾಕ್ಷಾತ್ಕಾರ, ಒಳ್ಳೆಯ ಗುಣಗಳ ಅನುಭವ, ಶಾಂತಿ, ಸಹನೆ, ಪ್ರೀತಿ, ವಿಶ್ವಾಸ, ಪ್ರಾಮಾಣಿಕತೆ, ನಂಬಿಕೆ, ನಿಷ್ಠೆ, ಎಲ್ಲ ನಾವೆಲ್ಲ ಒಂದು ಅನ್ನೋ ಭಾವನೆ, ನಿಷ್ಕಲ್ಮಶ ಭಾವ, ಇದೆಲ್ಲ ಒಳ್ಳೆಯ ದೈವಿ ಗುಣಗಳು ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿದ ಮಾತ್ರ ಇದು ನಂದು ಇದು ನಂದು ಇದು ನಂದು ಇದು ನಂದು ಅಂತ ಇಲ್ಲಿ ತನಕ ಅಪ್ ಟು ಆದಿ ಒಂದು ಜನ್ಮ ತನಕ ಕೂಡ ನಮಗೆ ಒಳಗಡೆ ಏನು ಸಿಗುತ್ತೆ ಅದೇ ಸಿಗುತ್ತೆ. ಕಬ್ಬಿನ ಎರಡು ಗಣಿಕೆ ಸರದ ಮೇಲೆ
ಒಂದು ಸಲ ಸಿಹಿ ಸ್ಟಾರ್ಟ್ ಆದಮೇಲೆ ಬುಡದ ತನಕನೂ ಸಿಹಿ ಹೆಂಗೋ ಹಾಗೆ ಮೇಲ್ಗಡೆ ಈ ಕಲಿಯುಗ ದ್ವಾಪರದ ಸಂಸ್ಕಾರವನ್ನು ಒಂದಷ್ಟು ನಾವು ಕಷ್ಟಪಟ್ಟು ಸರಿಸಿಬಿಟ್ಟಿವೆ ಅಂದರೆ ಒಳಗಡೆ ಎಷ್ಟು ಹೋದರೂ ಕೂಡ ಏನಿದೆ, ಅದೇ ದೈವಿ ಗುಣಗಳು ತುಂಬಿಕೊಂಡಿದ್ದೀವಿ, ಅದೇ ಶಕ್ತಿ ಇದೆ, ಅದೇ ಸ್ವರೂಪ ಇದೆ. ಹೊಸದನ್ನು ಏನೂ ಹೇಳಲಿಕ್ಕೆ ಪರಮಾತ್ಮ ಬಂದಿಲ್ಲ, ನಮ್ಮೊಳಗಡೆ ಇರೋದನ್ನು ಜಾಗೃತ ಮಾಡಿಸ್ಲಿಕ್ಕೆ, ನಮ್ಮೊಳಗಡೆ ಇರುವ ಸ್ವರೂಪವನ್ನೇ ಅನುಭವ ಮಾಡಿಸ್ಲಿಕ್ಕೆ, ಅದರ ನೆನಪು ತರಿಸ್ಲಿಕ್ಕೆ ಪರಮಾತ್ಮ ಬಂದಿದ್ದಾರೆ ಹೊರತಾಗಿ ಡೈರೆಕ್ಟಾಗಿ ನಾನು ಏನು ಕೊಡಬೇಕಾಗಿಲ್ಲ, ನೀವೇನು ತಗೊಳ್ಬೇಕಾಗಿಲ್ಲ. ಅದು ಕೊಡೋದು ಒಂದೇ ಜ್ಞಾನವನ್ನು, ಯಾಕೆ ಅಂದರೆ ಅದು ನಿಮ್ಮ ನೆನಪು ಮಾಡಿಸೋದಕ್ಕಷ್ಟೇ. ಆ ನೆನಪುಗಳು ಎಲ್ಲಿದ್ದಾವೆ, ನಿಮ್ಮ ಸಂಸ್ಕಾರದ ಒಳಗಡೆನೆ ಇದ್ದಾವೆ ಅವು. ಅವುಗಳನ್ನು ಕೂಡ ನಾನೇನು ಕೊಡಬೇಕಾಗಿಲ್ಲ, ನಿಮ್ಮ ಫೋಟೋ ನಿಮಗೆ ತೋರಿಸೋದಕ್ಕೆ ನಾನು ಏನಕ್ಕೆ ಅವಶ್ಯಕತೆ ಅಂದರೆ ಮರೆತು ಹೋಗಿದ್ರು, ನೀವು ಚಿಕ್ಕವರು ಇರುವಾಗ ಹೆಂಗಿದ್ದೆ ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ. ಆ ಫೋಟೋವನ್ನು ನಿಮಗೆ ತೋರಿಸೋಕ್ಕೆ ನಾ ಬಂದಿದ್ದೀನಿ, ಅದೇ ಜ್ಞಾನ ಅಷ್ಟೆ. ಅದಕ್ಕೆ ಈಗ ಬಾಬರವರು ನಿಮ್ಮ ಕ್ಯಾಚಿಂಗ್ ಪವರ್ ಹೆಂಗಿರಬೇಕು ಅಂದರೆ, ಯಾವುದು ನಿಮ್ಮ ಆದಿಯ ಸಂಸ್ಕಾರ ಇತ್ತು, ದೈವಿ ಸಂಸ್ಕಾರ ಇತ್ತು, ನೀವೆಷ್ಟು ರಾಯಲ್ ಆಗಿದ್ರಿ, ನಿಮ್ಮ ಮಾತುಗಳು ಎಷ್ಟು ಮಧುರವಾಗಿತ್ತು, ನಿಮ್ಮ ನಡತೆ ಎಷ್ಟು ರಾಯಲ್ ಆಗಿತ್ತು, ನಿಮ್ಮ ಹಾವಭಾವಗಳು ಎಷ್ಟು ಮರ್ಯಾದಯುಕ್ತವಾಗಿತ್ತು, ಎಷ್ಟು ಅಹಿಂಸೆ ಪರಮ ಧರ್ಮಗಳಾಗಿದ್ರಿ, ಪರಸ್ಪರ ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ಇದ್ರಿ, ಈ ಒಂದು ಗುಣಗಳನ್ನು ಶಕ್ತಿಗಳನ್ನು ಅನುಭವ ಮಾಡೋದೇ, ಈ ಸ್ವರೂಪಗಳನ್ನು ಎಷ್ಟು ಇಮರ್ಜ್ ಮಾಡಿಕೊಂಡು ಅದೇ ಸ್ವರೂಪದಲ್ಲಿ ಇರ್ತೀವಿ, ಯದ್ಭಾವಂ ತದ್ಭಾವತೆ. ನೀವು ಯಾವ ಭಾವವನ್ನು ಜಾಸ್ತಿ ಇಮರ್ಜ್ ಮಾಡ್ಕೊಳ್ತೀರಿ ಅದೇ ಭಾವದಲ್ಲಿ ಬರ್ತೀರಿ, ಅದೇ ಥರ ನೀವಾಗ್ತೀರಿ. ಸ್ವರೂಪ ಅಂದರೆ ಬೇರೆ ಏನಲ್ಲ, ಚಿತ್ರ. ನೀವು ದೇವತಾ ಚಿತ್ರ ಯಾವುದನ್ನು ಹೆಚ್ಚಿಗೆ ನೋಡ್ತಾ ಹೋಗ್ತೀರಿ, ಯಾವುದು ಸಂಘದಲ್ಲಿ ಹೆಚ್ಚು ಇರ್ತಾ ಹೋಗ್ತೀರಿ, ಹಂಗೆ ಆಗ್ತಾ ಹೋಗ್ತೀರಿ ಅಷ್ಟೇ. ಅದಕ್ಕೆ ನೀವು ಇವಾಗ ಹೆಚ್ಚು ನೋಡಬೇಕು ಯಾವುದನ್ನು, ಕಲಿಯುಗದ ಜನರ ಮುಖಗಳನ್ನು ನೋಡೋಕೆ ಹೋಗಬೇಡಿ, ಕಲಿಯುಗದ ಜನರ ಮಾತುಗಳನ್ನು ಕೇಳೋಕೆ ಹೋಗಬೇಡಿ, ಕಲಿಯುಗದ ವಿಜ್ಞಾನದ ಶೋಗಳಿಗೆ ಜಾಸ್ತಿ ಆಸಕ್ತಿ ಆಕರ್ಷಣೆಯರಾಗಬೇಡಿ. ಒಳಗಡೆ ನಿಮ್ಮದೇ ಆಗಿರತಕ್ಕಂಥ ದೈವಿ ಸಾಮ್ರಾಜ್ಯದ ಆಕರ್ಷಣೆಯಲ್ಲಿ ಬನ್ನಿ. ನೋಡಿದರೆ ಸ್ವರ್ಗವನ್ನು ನೋಡಿ. ಈ ಕಲಿಯುಗದ ಕಾಂಕ್ರೀಟ್ ಮನೆಗಳನ್ನು ನಿಂತು ನೋಡೋದೇನಿದೆ, ನೋಡೋದೇ ಇತ್ತ ಒಳಗಡೆ ಹೋಗಿ ಫೋಟೋ ಇದೆ, ಯಾವುದು ಸ್ವರ್ಗದ ಫೋಟೋ ಇದೆ, ಬಂಗಾರದ ಅರಮನೆಗಳ ಫೋಟೋ ಇದೆ, ದೇವತೆಗಳ ಫೋಟೋ ಇದೆ, ಅವುಗಳನ್ನು ನೋಡಿ. ಪಂಚತತ್ವಗಳು ಎಷ್ಟು ಸತೋಪ್ರಧಾನವಾಗಿದೆ ಅವುಗಳನ್ನು ನೋಡಿ 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 ಸಂಸ್ಕಾರ ಏನಾಗುತ್ತೆ, ಇಮರ್ಜ್ ಆಗುತ್ತೆ. ಇಮರ್ಜ್ ಆದಾಗೆ ಅದು ಸ್ಮೃತಿಯಲ್ಲಿ ಇರುತ್ತೆ. ಯಾವಾಗ ಸ್ಮೃತಿ ಬರುತ್ತೋ ಆವಾಗ ಸ್ಥಿತಿ ಸಿಗುತ್ತೆ. ಸ್ಥಿತಿ ಸಿಕ್ಕಾಗ ಗತಿ ತಾನಾಗಿ ಸಿಗಲೇಬೇಕು, ಸದ್ಗತಿ ಆಗಲೇಬೇಕು. ಅದಕ್ಕೆ ಜೈಸ ಸ್ಮೃತಿ ವೈಸ ಸ್ಥಿತಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕೂಡ ಈಗ ಮಾಡ್ತಾ ಇರೋದು ಯೋಗ ಅಂದರೆ ಬೇರೆ ಏನೂ ಅಲ್ಲ, ಎಲ್ಲಿಂದನೋ ತೊಗೊಂಡ್ಬಿಡ್ಬೇಕು, ಏನೋ ಆಗ್ಬಿಡ್ಬೇಕು ಅನ್ನೋ ಭಕ್ತಿ ಮಾರ್ಗದ ಭ್ರಮೆಯಲ್ಲಿ ಇರೋದು ಬೇಡ. ಯಥಾರ್ಥವಾಗಿ ತಿಳ್ಕೊಳ್ಳಿ, ಜ್ಞಾನವನ್ನು ನಾವು ಆತ್ಮಗಳೇ, ನಮ್ಮ ತಂದೆ ಪರಮಾತ್ಮನೇ, ನನ್ನ ಮನೆ ಪರಮಧಾಮನೇ. ಇದರಿಂದ ಯಾರಿಂದನೂ ನಾನು ಏನು ಇಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಜನ್ಮಸಿದ್ಧ ಅಧಿಕಾರ ಅಪ್ಪನ ಹತ್ರ ಹೋಗೋದಕ್ಕೆ, ಮನೆಗೆ ಹೋಗೋದಕ್ಕೆ, ಅಷ್ಟೇ ಜನ್ಮಸಿದ್ಧ ಅಧಿಕಾರ ಈ ಪಾತ್ರದಲ್ಲಿ ನನಗೂ ಕೂಡ ದೇವತಾ ಪಾತ್ರವನ್ನು ಅನುಭವ ಮಾಡಲಿಕ್ಕೆ, ಆ ಸ್ವರೂಪವನ್ನು ಇಮರ್ಜ್ ಮಾಡ್ಕೊಳ್ಳೋದಕ್ಕೂ ಕೂಡ ನನಗೆ ಶಕ್ತಿ ಇದೆ. ಅದನ್ನು ಪರಮಾತ್ಮ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ. ತಿಳಿಸಿಕೊಟ್ಟಿರೋದನ್ನು ಅಪ್ಲಿಕೇಬಲ್ ಮಾಡಿಕೊಂಡು ಪರಮಾತ್ಮನ ಸಮಾನ ಆಗೋದಿದೆಯಲ್ಲ, ಅದು ನಾವು ಪರಮಾತ್ಮನಿಗೆ ಕೊಡುವ ರಿಟರ್ನ್. ಪರಮಾತ್ಮ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಪರಮಾತ್ಮ ಇಷ್ಟು ನಮಗೋಸ್ಕರ ಜ್ಞಾನ ಕೊಡ್ತಿದ್ದಾರೆ, ಇಂಥ ಸಮಯದಲ್ಲಿ ಬಂದು ಅವ್ರಿಗೆ ನಾವು ಏನು ರಿಟರ್ನ್ ಕೊಡೋಕ್ಕಾಗತ್ತೆ? ಈಗ ರಿಟೈರ್ಡ್ ಹೆಡ್ ಮಾಸ್ಟ್ರು ಶಿವಮೂರ್ತಿ ಅಣ್ಣ, ಭಲೆ ಅವರಿಗೆ ಗೌರ್ಮೆಂಟ್ ಪೇಮೆಂಟ್ ಕೊಡ್ತಾ ಇತ್ತು, ಅವ್ರು ಓದಿಸ್ತಾ ಇದ್ರು, ಮಕ್ಕಳೇನಾದರೂ ಇವ್ರಿಗೆ ಫೀಸ್ ಕೊಡ್ತಾ ಇದ್ರ ಇಲ್ಲ? ಇವರಿಗೆ ಗೌರ್ಮೆಂಟ್ ಫೀಸ್ ಕೊಡುತ್ತೆ, ಇವರು ಹೆಂಗೆ ಓದಿಸಿದ್ರು ಓದಿಸ್ಬೋದು, ಮಕ್ಕಳ ಬಗ್ಗೆ ಇಂಟ್ರೆಸ್ಟ್ ಆದರೂ ತೊಗೊಳ್ಬೋದು, ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬೇಕಾಬಿಟ್ಟಿಯಾಗಿ ಸುಮ್ಮನೆ ಡ್ಯೂಟಿ ಮಾಡ್ಕೊಂಡು ಹೋಗ್ಬೋದಿತ್ತು. ಆದರೆ ಇವರು ಬಹಳ ಕಾಳಜಿ ಮಾಡಿ ಪರಿಶ್ರಮ ವಹಿಸಿ ಕಷ್ಟಪಟ್ಟು ಮಕ್ಕಳಿಗೆ ಹೇಳಿದ ಮೇಲೆ ಮಕ್ಕಳಿಂದ ಅಂತೂ ಏನು ಡೈರೆಕ್ಟಾಗಿ ಫೀಸ್ ತೊಗೊಂಡಿಲ್ಲ ಇವರು. ಆದರೆ ಇಷ್ಟೆಲ್ಲ ಪ್ರೀತಿಯಿಂದ ಹೇಳ್ಕೊಟ್ಟಿರ್ತಕ್ಕಂಥ ಮೇಷ್ಟ್ರಗಳಿಗೆ ರಿಟರ್ನ್ ಕೊಡಬೇಕು, ಆ ಪ್ರೀತಿ ಗೌರವ ಅಂತಂದರೆ ಏನು ಮಾಡಬೇಕು? ಮಕ್ಕಳು ಒಳ್ಳೆ ರೀತಿಯಲ್ಲಿ ಪಾಸಾಗಿ ತೋರಿಸಿದರೆ ಸಾಕಲ್ಲ, ಇದಕ್ಕಿಂತ ಇನ್ನೇನಾಗೋದಿದೆ? ಇವತ್ತು ಅವ್ರ ಕೈಯಲ್ಲಿ ಓದಿರ್ತಕ್ಕಂಥವ್ರು ಅವ್ರು ಹೇಳ್ತಾ ಇದ್ರು, ಯಾರೋ ಒಬ್ಬರು MD ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಅವ್ರಿಗಿಂತ ದೊಡ್ಡ ಪದವಿಗೆ ಹೋಗ್ಬಿಟ್ರಲ್ಲ ಈಗ ಅವರು. ಅದೇ ಖುಷಿಯಲ್ಲ ಇವರಿಗೆ, ನಮ್ಮ ಕೈಯಲ್ಲಿ ಕಲ್ತಿರ್ತಕ್ಕಂಥ ಹುಡುಗರು ಇಂಥ ಪೋಸ್ಟಲ್ಲಿದ್ದಾರೆ, DC ಆಗಿದ್ದಾರೆ, MD ಆಗಿದ್ದಾರೆ ಅಂತಂದ್ರೆ ಅದಕ್ಕಿಂತ ಇನ್ನೇನು ಖುಷಿ ಬೇಕು ಅವರಿಗೆ? 1 ಕೋಟಿ ರೂಪಾಯಿ ತಂದು ಕೊಟ್ಟರು ಕೂಡ ಆ ಖುಷಿ ಸಿಗಲ್ಲ. ಮಕ್ಕಳಿಂದ ತಂದೆ ತಾಯಿ ಏನು ಬಯಸ್ತಾರೆ? ನನ್ನ ಮಗ ಕಾರಲ್ಲಿ ಮೆರೆಸ್ಬಿಡ್ತಾನೆ, ಆನೆ ಮೇಲೆ ತಿರುಗಿಸ್ಬಿಡ್ತಾನೆ, ಯಾವ ತಂದೆ ತಾಯಿಗೂ ಕನಸಿಲ್ಲ. ಹಂಗಿತ್ತು ಅಂದರೆ ಆಸೆಗಳಿದ್ದರೆ ಅವ್ರು ದುಡಿತಾ ಇರಬೇಕಾದ್ರೆ ಆನೆ ಮೇಲೆ ತಿರುಗಿಬಿಡ್ತಾ ಇದ್ರು. ಅವರು ದುಡಿದಿರೋದೆಲ್ಲನೂ ಸಂಗ್ರಹಿಸಿ ಸಂಗ್ರಹಿಸಿ ಮಗನನ್ನು ಆನೆ ಮೇಲೆ ಮೆರೆಸೋದು ನೋಡಬೇಕು ಅಂತ ಖುಷಿ ಪಡ್ತಾರೆ ಹೊರತಾಗಿ ತಾವು ಮೆರಿಬೇಕಂತ ಯಾವ ತಂದೆ ತಾಯಿಗಿರೋದಿಲ್ಲ. ಹಾಗೆ ಇಲ್ಲೂ ಕೂಡ ಪರಮಾತ್ಮನಿಗೆ ನಾನು ಕೊಡಬೇಕು, ಇವರು ತೊಗೊಳ್ಬೇಕು, ಇವರನ್ನು ದಾಸಿಗಳ ಥರ ಇಟ್ಕೊಳ್ಬೇಕಂತ ಪರಮಾತ್ಮನಿಗೆ ಇಷ್ಟ ಇಲ್ಲ.
ನನ್ನ ಸಮಾನ ನನ್ನ ಮಕ್ಕಳಾಗಬೇಕು, ನನಗಿಂತಲೂ ಒಂದು ಹೆಜ್ಜೆ ಮಹಿಮೆಯಲ್ಲಿ ಮುಂದೆ ಹೋಗಬೇಕು ಅಂತಲೇ ಪರಮಾತ್ಮನಿಗೆ ಇಷ್ಟ. ಹಂಗಾಗಬೇಕು ಅಂದರೆ ಮೊದಲು ನಾವು ಒಪ್ಕೊಳ್ಬೇಕು ನಾವು ಪಾಪ ಸಮಾನ ಆಗಬಹುದು ಅಂತ. ಅದಕ್ಕೆ ನಮ್ಮಲ್ಲೂ ಕೂಡ ಅದೇ ಸಂಸ್ಕಾರ, ಪರಮಾತ್ಮನಿಗೆ ಹೆಂಗೆ ಆದಿ ಸಂಸ್ಕಾರ ಅನಾದಿ ಸಂಸ್ಕಾರ ಇದೆಯೋ ನಮಗೂ ಅನಾದಿ ಸಂಸ್ಕಾರ ಇದ್ದೇ ಇದೆ, ಆದಿ ಸಂಸ್ಕಾರ ಇದ್ದೇ ಇದೆ. ಅದನ್ನು ಇಮರ್ಜ್ ಮಾಡಿಕೊಂಡ್ರೆ ನಾವು ಪಾಪ ಸಮಾನ ಆಗ್ಬಿಡ್ತೀವಿ. ಯೋಗ ಮಾಡೋದು ಏನಕ್ಕೆ ಅಂದರೆ ಹೊರಗಡೆ ಇರುವ ಮನಸ್ಸು ಬುದ್ಧಿಗಳನ್ನು ತೊಗೊಂಡು ಒಂದಷ್ಟು ಶಾಂತಗೊಳಿಸಿ ಇಲ್ಲಿ ಕೂತ್ಕೊಳ್ಳಪ್ಪ, ನಿನ್ನ ಕೆಲಸ ಏನೂ ಇಲ್ಲ, ಸ್ವಲ್ಪ ನೀನು ಕೂತ್ಕೊಂಡು ಇಲ್ಲಿ ಹೋಮ್ವರ್ಕ್ ಮಾಡು. ಮಕ್ಕಳು ಹೊರಗಡೆ ಆಟ ಆಡ್ತಾ ಇದ್ದರೆ ಮಾರ್ಕ್ಸ್ ಬರುತ್ತಾ? ಏನು ಮಾಡ್ತಾರೆ, ಕಷ್ಟಪಟ್ಟು ಹೆಂಗಾದ್ರೂ ಮಾಡಿ ಮನೆಯೊಳಗಡೆ ಕೂಡಿಸಿಬಿಟ್ಟು ಅವಕ್ಕೆ ಬೂಸ್ಟು ಆರ್ಲಿಕ್ಸೋ ಮಾಡಿ ಕೊಟ್ಟು ಕೊಟ್ಟು ಕೇಳಿದ್ದೆಲ್ಲ ಕೂಡಿಸಿಬಿಟ್ಟು ಆದ್ರೂ ಹೋಮ್ವರ್ಕ್ ಮಾಡು ಹೋಮ್ವರ್ಕ್ ಮಾಡು ಹೋಮ್ವರ್ಕ್ ಮಾಡು ಅಂತ ತಂದೆ ತಾಯಿ ಹಿಂದೆ ಬಿದ್ದರೆ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಹಾಗೆ ಪರಮಾತ್ಮ ನಮ್ಮಿಂದ ಬಿದ್ದಿದ್ದಾರೆ, ನಾವು ನಮ್ಮ ಮನಸ್ಸು ಬುದ್ಧಿಗಳ ಹಿಂದೆ ಬೀಳಬೇಕು. ಅವೇ ನಮಗೆ ಮಕ್ಕಳೀಗ ಆ ಮನಸ್ಸು ಬುದ್ಧಿಗಳು ಹೊರಗಡೆ ಹೋಗ್ತಾನೇ ಇರ್ತವೆ ಟೈಮ್ ಪಾಸ್. ಅವಕ್ಕ ಕಣ್ಣಿಂದ ನೋಡೋದ್ರಲ್ಲೇ ಟೈಮ್ ಪಾಸ್, ಕಿವಿಯಿಂದ ಕೇಳೋದ್ರಲ್ಲೇ ಟೈಮ್ ಪಾಸು, ಯಾವುದ್ಯಾವುದೋ ವ್ಯರ್ಥದಲ್ಲಿ ಹೋಗೋದೇ ಅದಕ್ಕೆ ಟೈಮ್ ಪಾಸ್. ಇಲ್ಲಿ ತನಕ ಅಂಥವ್ರು ಸಹವಾಸ ಮಾಡ್ಕೊಂಡು ಬಂದುಬಿಟ್ಟಿದೆ. ಇವಾಗ ನಮಗೆ ಗೊತ್ತಾಗಿದೆ ಮಗ ಹಾಳಾಗ್ತಿದ್ದಾನೆ ಅಂತ ಗೊತ್ತಾಗಿದೆ, ಮನಸ್ಸು ಹಾಳಾಗಿದೆ ಅಂತ ಗೊತ್ತಾಗಿದೆ, ಬುದ್ಧಿ ಹಾಳಾಗಿದೆ ಅಂತ ಗೊತ್ತಾಗಿದೆ. ಇವಾಗ ಅವರಿಬ್ಬರನ್ನ ಕರ್ಕೊಂಡು ಬರಬೇಕು, ಇಲ್ಲಿ ಕೂತ್ಕೋ, ಫಸ್ಟ್ ಡೋರ್ ಲಾಕ್ ಮಾಡಬೇಕು ಇಂದ್ರಿಯಗಳಿಂದ. ಯೋಗ ಅಂದ್ರೇನು, ಹೊರಗಡೆ ಇಂದ್ರಿಯಗಳ ಡೋರ್ಗಳನ್ನು ಹೊರಗಡೆ ಹೋಗ್ತಾ ಇತ್ತು ಮನಸ್ಸು ಬುದ್ಧಿ, ಅವುಗಳನ್ನು ಮುಚ್ಚೋದು. ಅಂದರೆ ಕಣ್ಣನ್ನು ಮುಚ್ಚಬೇಕು ಅಂತಿಲ್ಲ, ಕಿವಿಯನ್ನು ಮುಚ್ಚಬೇಕು ಅಂತಿಲ್ಲ, ಒಳಗಡೆ ಸ್ಮೃತಿಯಿಂದ ಲಾಕ್ ಹಾಕಿ ವಿಸ್ಮೃತಿ ಮಾಡಬೇಕು. ಬಾಡಿ ಕಾನ್ಸಿಯಸ್ ವಿಸ್ಮೃತಿ ಮಾಡೋದು, ನೀನು ಇಲ್ಲೇ ಕೂತು ಮನಸ್ಸಿಗೆ ಬುದ್ಧಿಗೆ ಹೇಳಬೇಕು ನಿಂದು ಏನು ಕೆಲಸ ಇಲ್ಲ, ಈಗ ನಿನಗೆ ಯಾವುದು ಬೇರೆ ಡ್ಯೂಟಿ ಕೊಟ್ಟಿಲ್ಲ, ನಾನು ಕಂಪ್ಲೀಟಾಗಿ ಇಲ್ಲಿ ಕೂತ್ಕೊಳ್ಳೋದು, ಆತ್ಮವನ್ನು ನೋಡ್ತಾ 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 ಹೋಗು, ಆತ್ಮದ ಒಳಗಡೆ ಇರುವ ಶಾಂತಿಯನ್ನು ಅನುಭವ ಮಾಡ್ತಾ ಮಾಡ್ತಾ ಹೋಗು, ಆತ್ಮದ ಒಳಗಡೆ ಇರುವ ಆನಂದವನ್ನು ಅನುಭವ ಮಾಡ್ತಾ ಮಾಡ್ತಾ ಹೋಗು. ಇದೇ ನಿನಗೆ ಹೋಮ್ವರ್ಕ್. ಇದು ಯಾರು ಹೇಳಿದ್ರು? ನನಗೆ ಪರಮಾತ್ಮ ಹೇಳಿದ್ರು ಆತ್ಮನಿಗೆ. ನಾನು ಆತ್ಮ ನನ್ನ ಮನಸ್ಸು ಬುದ್ಧಿಗಳಿಗೆ ಹೇಳಬೇಕು. ಒಂದು ಗಂಟೆ ನಾವು ಯೋಗದಲ್ಲಿ ಕೂತ್ಕೊಳ್ತೀವಿ ಅಂದರೆ ಕಂಪ್ಲೀಟ್ ಮನಸ್ಸು ಬುದ್ಧಿ ಬುರುಕುಟಿಯ ಮಧ್ಯದಲ್ಲಿ ಆತ್ಮವನ್ನು ನೋಡ್ತಾ 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 ಇರಬೇಕು. ಒಂದು ಬಿಟ್ಟರೆ ಪರಮಾತ್ಮ ಹತ್ರ ಹೋಗಿ ಪರಮಾತ್ಮನನ್ನು ನೋಡ್ತಾ ಇರಬೇಕು ಒಂದು. ಯಾಕಂದರೆ ನಾನಷ್ಟು ಸಂಪನ್ನ ಇದ್ದೀನಿ ಸಂಪೂರ್ಣ ಇದ್ದೀನಿ ಅಂತ ಅನಿಸೋವರೆಗೂ ಕೂಡ ಯಾವಾಗಲೂ ಕೂಡ ಪರ್ಫೆಕ್ಟ್ ಆಗಿರೋರು, ಯಾವಾಗಲೂ ಸಂಪನ್ನವಾಗಿರೋರು, ಯಾವಾಗಲೂ ಶಾಂತಿಯಲ್ಲಿರೋರು ಯಾರು? ಪರಮಾತ್ಮ. ಪರಮಶಾಂತಿಯಲ್ಲಿರೋರು ಪರಮಾತ್ಮ. ಹಾಗಾಗಿ ಆ ಪರಮಾತ್ಮನನ್ನು ನೋಡ್ತಾ 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 ನನ್ನ ಮನಸ್ಸು ಕೂಡ ಪರಮಶಾಂತಿಯಲ್ಲಿ ಇರುತ್ತೆ, ಆ ಪರಮ ಅನುಭೂತಿಯನ್ನು ಮಾಡುತ್ತೆ. ಇದೇ ಅತೀಂದ್ರಿಯ ಸುಖ. ಈ ಸುಖವನ್ನು ಅನುಭವ ಮಾಡಲಿಲ್ಲ ಅಂದರೆ ಈ ಸಂಗಮ ಈಗ ವೇಸ್ಟ್ ನಮ್ಮದು. ನಾವು ಬೇಕಾದಷ್ಟು ಹಿಂಗೆ ಒಂದು ದಿನ ಕಳೆದೋಗುತ್ತೆ. ಇವತ್ತು ಬೆಳಗ್ಗೆ ಎದ್ದೇಳ್ತೀವಿ, ಊಟ ಮಾಡ್ತೀವಿ, ಹೆಂಗೋ ಒಂದಷ್ಟು ಕ್ಲಾಸ್ ಕೇಳ್ತೀವಿ, ಒಂದಿನ ಮುಗಿದೋಗುತ್ತೆ, ಮತ್ತೆ ಮರ್ಕೋತೀವಿ, ಮತ್ತೆ ಎದ್ದೇಳ್ತೀವಿ. ಎಷ್ಟು ದಿನ ಇನ್ನೂ ಇದು 50 ವರ್ಷ ನಡೆದ್ರೆ ಹಿಂಗೆ ಮಾಡೋರು ನಾವು? ಇದನ್ನು ಮಾಡೋಕ್ಕಲ್ಲ ನಾವು ಬಂದಿರೋದಿಲ್ಲಿ. ಒಳಗಡೆ ಕೆಲಸ ಕೊಡಬೇಕು ನಾವು, ಅದಕ್ಕೆ ಹೋಮ್ವರ್ಕ್ ಮಾಡಬೇಕು ನಾವು, ಅಲ್ಲಿ ಪ್ರಯೋಗ ಮಾಡಬೇಕಲ್ಲಿ ನಾವು. ಅಲ್ಲಿ ಪ್ರಯೋಗ ಮಾಡಲಿಲ್ಲ ಅಂದರೆ ಅವರು ಲೌಕಿಕದವರು ಏನೋ ಒಂದಷ್ಟು ದುಡಿತಾರೆ, ಯಾವುದೋ ಸಂಪಾದನೆ ಮಾಡ್ತಾರೆ, ಬಂದಂಥ ದುಡ್ಡಲ್ಲಿ ಒಂದು 4 ಕಾಸಲ್ಲಿ ಏನೋ ಒಂದಷ್ಟು ಅವ್ರಿಗೆ ಖುಷಿಯಾಗಿರೋದು ತಿನ್ಕೊತಾರೆ, ಮಾಡ್ಕೊತಾರೆ, ಮಲ್ಕೊತಾರೆ ಇಷ್ಟೇ. ನಾವು ಏನೋ ಒಂದಷ್ಟು ಇಲ್ಲಿ ಬಾಬನ ಭಂಡಾರ ಬರುತ್ತೆ, ನಾವು ಮಾಡ್ಕೊಳ್ತೀವಿ, ತಿಂತೀವಿ, ಮಲ್ಕೊಳ್ತೀವಿ ಅಂದರೆ ಇನ್ನೇನಿದೆ ವ್ಯತ್ಯಾಸ? ಎಲ್ಲಿಯ ತನಕ ನಾವು ಪ್ರಯೋಗದಲ್ಲಿ ಹೋಗೋದಿಲ್ಲ, ಆಳದಲ್ಲಿ ಅನುಭವ ಮಾಡೋದಿಲ್ವೋ ಅಲ್ಲಿಯ ತನಕ ಈ ಸಂಗಮಯುಗದ ಅತೀಂದ್ರಿಯ ಸುಖವನ್ನು ನಾವು ಅನುಭವ ಮಾಡೋಕ್ಕಾಗಲ್ಲ. ಕಂಪ್ಲೀಟಾಗಿ ಪರಮಾತ್ಮ ಕೊಟ್ಟಿರುವ ಜ್ಞಾನವನ್ನು ನಾವು ಇಮರ್ಜ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಆತ್ಮಜಾಗೃತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ವ್ಯರ್ಥ ಆಗ್ಬಿಡುತ್ತೆ ಜೀವ. ಲಾಸ್ಟಲ್ಲಿ ಪ್ರಾಯಶ್ಚಿತ್ತ ಪಡ್ತೀವಿ, ಎಂಥ ಸುಂದರವಾದ ಟೈಮ್ ಸಿಕ್ಕಿದೆ ನಮಗೆ, ಎಷ್ಟು ಒಳ್ಳೆ ಪರಿವಾರ, ಎಷ್ಟು ಒಳ್ಳೆ ಯಜ್ಞ, ಎಷ್ಟು ಅವಕಾಶ ನಮಗೆ. ಇಂಥ ಕಲಿಯುಗದಲ್ಲಿ ಇವತ್ತು ಕರೋನಾ ಭಯ ಇದೆ, ಸಂಪಾದನೆ ಭಯ ಇದೆ, ಎಲ್ಲ ವ್ಯಾಪಾರಗಳು ಲಾಸ್ ಆಗ್ತಾ ಇದೆ ಅನ್ನೋ ಭಯ ಇದೆ, ನಮಗೇನಿದೆ ಈಗ? ಎಲ್ಲ ಭಯದಿಂದ ಮುಕ್ತ ಮಾಡಿ ನಮ್ಮನ್ನು ಪರಮಾತ್ಮ, ಇರೋವರೆಗೂ ಒಂದು ಹೊತ್ತು ಗಂಜಿ ಅಂತ ನಾನು ಕೊಡ್ತೀನಿ. ನೀವು ಪ್ರಾಮಾಣಿಕವಾಗಿ ನನ್ನನ್ನು ನಂಬಿದರೆ, ನೀವು ದುಡ್ಡನ್ನು ನಂಬಿದ್ರಿ, ಜನನ ನಂಬಿದರೆ ನಾನು ಗ್ಯಾರಂಟಿ.